ಇದ್ವಿ ನಮ್ಮ ವಸಂತ. ನಂಗೆ ಅವಳನ್ನ ಮರತಾ ನಿಜವಾಗ್ಲು ನನ್ ಜೊತೆ. ಆದ್ರೆ ನನ್ ಮಗಳ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಿದಿರಾ, ಆದ್ರೆ ಮಾತಾಡಿರೋಲ್ಲ ದರ್ಶನ್ ಫ್ಯಾನ್ಗಳು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಅವಳು ತಪ್ಪು ಮಾಡಿದಾಳೋ ಮಾಡಿಲ್ವೋ ದಿವ್ಯ ಬಂದ್ಮೇಲೆ ಗೊತ್ತಾಗುತ್ತೆ. ಅವಳ ಕೆಲಸ ಅವಳು ಮಾಡಿದಾಳೆ. ನಿಮ್ ದರ್ಶನ್ ದರ್ಶನರು ಎಲ್ಲಾರ್ಗು ಬೇಕಾಗಿರೋದೆ ಅವ್ರ. ನಮ್ಗೂ ದರ್ಶನ್ ಅಂದ್ರೆ ಇಷ್ಟ, ನಮ್ಮ ಮಕ್ಳಿಗೂ ಇಷ್ಟ, ನಮ್ಮ ಮಗನಿಗೂ ಇಷ್ಟ. ಅಂದ್ರೆ ಅವಳಿಗೇನ್ ಕೆಲಸ ಕೊಟ್ಟಿದಾರೋ ಅದನ್ನ ಮಾತ್ರ ಮಾಡಿದಾರಪ್ಪ. ಅವ್ರ ಬಗ್ಗೆ ಈ ಮಾತಾಡ್ಬೇಕು ಅಂದ್ರೆ ಅವ್ಳು ಬಂದು ಏನ್ ಉತ್ತರ ಕೊಡ್ಬೇಕೋ ಕೊಡ್ತಾಳೆ. ಅದುವರೆಗೂ ನೀವು ಕೆಟ್ಟದಾಗೆಲ್ಲ ಈ ವೈರಲ್ ಮಾಡ್ಬೇಡಿ. ನಿಮ್ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇರ್ಬೇಕು. ನನ್ ಮಗಳು ಯಾವಾಗ್ಲೂ ಬರ್ಬೇಕು ಅಂತ ನಾನು ಕೇಳ್ಕತ್ತಿದ್ದೀರ ಹೊರ್ತು ಅವ್ರೇನ್ ತಪ್ಪು ಮಾಡೋರೋ ಮಾಡಿಲ್ವೋ ಅದು ದೇವ್ರು ನೋಡ್ಕೊತೇನೆ. ಈ ಟಿವಿಲೂ ಕೆಲಸ ಮಾಡ್ತಿದ್ಲು, ರಾಜ್ ನ್ಯೂಸಲ್ಲೂ ಕೆಲಸ ಮಾಡ್ತಿದ್ಲು. ಆದ್ರೆ ಅವಳೇನ್ ಕೊಟ್ಟಿದ್ರೋ ಕೆಲಸನ ಅದನ್ನ ಮಾತ್ರ ಮಾಡ್ತಿದ್ಲು. ನಿಮ್ಗೆ ಅಷ್ಟು ಇದ್ರೆ ಬಿ ಟಿವಿ ಮೇಲೆ ಮಾತ್ರ ಕೋಪ ತೀರಿಸ್ಕೊಳ್ಳಿ, ನನ್ ಮಗಳ ಬಗ್ಗೆ ಮಾತ್ರ ಕೋಪ ತೀರಿಸ್ಕೊಬೇಡಿ. ಅವಳು ಕೊಟ್ಟಿದ ಕೆಲಸ ಮಾತ್ರ ಮಾಡ್ತಿದ್ರಪ್ಪ. ನಿಮ್ಮನೆ ಹೆಣ್ಮಕ್ಳ ನಂಗೆ ಅಂತ ತಿಳ್ಕೊಳ್ಳಿ ಅಷ್ಟೇ ನಾನು ಕೇಳೋದು. ನೀವ್ ಅನ್ಕೊಳ್ಳೋ ತರ ನನ್ ಮಗಳು ಕೆಟ್ಟೋಳಲ್ಲ. ನನ್ ಮಗಳೂ ದರ್ಶನ್ ಫ್ಯಾನೆ, ನಾವು ದರ್ಶನ್ ಫ್ಯಾನೆ ಎಲ್ಲ. ಆದ್ರೆ ನೀವ್ ಏನ್ ಅನ್ಕೋತೀರ ಅಂದ್ರೆ ಅವಳು ಕೆಟ್ಟೋಳು ಕೆಟ್ಟೋಳು ಅಂತೀರ. ಅವಳು ಕೆಟ್ಟೋಳಲ್ಲ, ಮುಂದೆ ಕಳಿಸಿ ಹಿಂದೆ ತಲೆ ಹೋದ್ರು ಅವ್ರು ಹೊಡಿತಾರೆ ಅವ್ರು ಬಡಿತಾರೆ ಅಂದ್ರೆ ಅವ್ರು ಒಳ್ಳೆ ಅಂತಲೇ ಅನ್ಕೊಳ್ಳೋದ ಹೊರತು ಅವ್ಳು ಕೆಟ್ಟ ಹುಡುಗಿ ಅಲ್ಲ. ನಿಮ್ ಇಷ್ಟು ದಿನ ನೀವ್ ಹೆಂಗ್ ಬೆಳೆಸಿದ್ರೆ ದಿವ್ಯನ ಅದೇ ರೀತಿ ಬೆಳೆಸ್ತೀರಾ, ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಅದು ಬಿಟ್ಟು ನೀನ್ ಏನು ಕೇಳ್ಕೊಳ್ಳಲ್ಲ ನಿಮ್ಮ